ನನ್ನ ಹೆಸರು ಬಾಬು ರೆಡ್ಡಿ ಅಂತ, ಸರ್ಜಾಪುರ ರೋಡು, ಕಸನಹಳ್ಳಿ. ನನಗೆ 2017 ಜುಲೈಯಲ್ಲಿ ನನಗೆ ಕಿಡ್ನಿದು ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಒಂದು 2-3 ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ವಿ. ಆವಾಗ ಕಿಡ್ನಿ ಕ್ರಿಯೇಟಿನ್ 4.8 ಆಗಿತ್ತು. ಸೊ ಆವಾಗ ಒಂದು 2-3 ಹಾಸ್ಪಿ 2-3 ಹಾಸ್ಪಿಟ್ಲ್ ಎಲ್ಲ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿಸಾದಮೇಲೆ ಲಾಸ್ಟ್ಗೆ ಸಜೆಷನ್ ಮಾಡಿದ್ರು ಒಂದು ಸ್ವಲ್ಪ ಫ್ರೆಂಡ್ಸ್ ಎಲ್ಲ. ನಾನು ಆವಾಗ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಮಣಿಪಾಲ್ ಹಾಸ್ಪಿಟ್ಲಿಗೆಲ್ಲ ಹೋಗಿ ಚೆಕ್ ಮಾಡಿಸಿದ್ವಿ. ಅವರೆಲ್ಲ ಎಲ್ಲ ಚೆಕ್ ಮಾಡಿಬಿಟ್ಟು, ಇಲ್ಲಪ್ಪ ಕಿಡ್ನಿ ಕ್ರಿಯೇಟಿನ್ ಜಾಸ್ತಿ ಇದೆ, ನಿಮಗೆ ಟ್ರಾನ್ಸ್ಪ್ಲಾಂಟೇಷನ್ ಹೋಗಲೇಬೇಕು ಅಂತ. ಸೊ ಡಾಕ್ಟರ್ ಸುಂದರ್, ಸೊ ಅದಾದಮೇಲೆ ಲಿವರ್ದು ಅಂದರೆ ಬ್ಲಡ್ಡು ಸ್ವಲ್ಪ ನಮಗೆ ಬ್ಲಡ್ಡು ಇದಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲಿವರು ಚೆಕ್ ಮಾಡಿದ್ರು. ಸೊ ಲಿವರು ಒಂದು 50% ಇದೆ, 50% ಇಲ್ಲ. ಸೊ ಹೆಂಗೋ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀರಾ, ಬೋತ್ ಲಿವರ್ ಆ್ಯಂಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಬಿಡಿ, ಸೊ ಬೆಟರ್ ಲೈಫ್ ಚೆನ್ನಾಗಿರುತ್ತೆ ಅಂತ ನಮಗೆ ರವಿಚಂದರ್ ಆ್ಯಂಡ್ ಡಾಕ್ಟರ್ ಗೌತಮ್ 3 ಜನರು ಸಜೆಷನ್ ಮಾಡಿದ್ರು. ಸೊ ಅದ್ರ ಪ್ರಕಾರ ನಾವೆಲ್ಲವನ್ನು ಓಕೆ ಮಾಡಿದ್ವಿ. ಎಲ್ಲ ಓಕೆ ಮಾಡಿದ್ಮೇಲೆ ಆಮೇಲೆ ಆಗಸ್ಟ್ 27 ನಾನು 3 ಸ್ಟೇಟಲ್ಲಿ, ಕರ್ನಾಟಕ, ತಮಿಳ್ನಾಡು, ಆಂಧ್ರ, 3 ಸ್ಟೇಟಲ್ಲಿ ನಾನು ರಿಜಿಸ್ಟರ್ ಮಾಡಿದೆ. ಸೊ DD ಕಟ್ಬಿಟ್ಟು ರಿಜಿಸ್ಟರ್ ಮಾಡಿದೆ 3 ಸ್ಟೇಟಲ್ಲಿ. ಸ್ಟೇಟ್ ಆದಮೇಲೆ ನನಗೆ September 23 4 ಗಂಟೆಗೆ ಫೋನ್ ಬಂತು ಮಣಿಪಾಲ್ ಹಾಸ್ಪಿಟ್ಲಿಂದ, ನಿಮಗೆ ಈ ಥರ ಆರ್ಗನ್ಸ್ ರೆಡಿ ಇದೆ, ನೀವು ಬಂದು ನೈಟ್ 7:30 ಅಡ್ಮಿಟ್ ಆಗಬೇಕು ಅಂತ. ಸರಿ, ಅದಕ್ಕೆ ಮೊದಲೇ ಎಲ್ಲನೂ ನನಗೆ ಎಲ್ಲ ಚೆಕ್ ಮಾಡಿದರೆ ಎಲ್ಲ ಬಾಡಿ ಹಾರ್ಟು ಮತ್ತು ಕ್ಯಾನ್ಸರ್ ಇದೆಯಾ ಎಲ್ಲ ನಾನು ಚೆಕ್ ಮಾಡಿ ಎಲ್ಲ ಓಕೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದೆ, 7:30 ಹೋಗಿ ಅಡ್ಮಿಟ್ ಆದೆ. ಸೊ ಮಾರ್ನಿಂಗ್ 5 o'clock ನನಗೆ ಸರ್ಜರಿ ಮಾಡಿದ್ರು, ಈವ್ನಿಂಗ್ ಅರೌಂಡ್ 7:30 ಸರ್ಜರಿ ಮಾಡಿದ್ರು, ಆಲ್ಮೋಸ್ಟ್ 14 hours ಸರ್ಜರಿ. ಸೊ ನಾನೊಂದು 40-50 days ನಾನು ಹಾಸ್ಪಿಟಲಲ್ಲಿದ್ದೆ. ಅದು ಆದಮೇಲೆ ಡಿಸ್ಚಾರ್ಜ್ ಆಗಿ ಬಂದೆ. ಸೊ ಆವತ್ತಿಂದನೂ ಪ್ರತಿಯೊಂದು ವಾರಕ್ಕೊಂದ್ಸರಿ ಹೋಗ್ಬೇಕಾಯ್ತು ಸ್ಟಾರ್ಟಿಂಗ್, ಇನ್ನು ಫಾಲೋಅಪ್ಗೆ ಎಲ್ಲ ಡಾಕ್ಟರ್ಸು ಯಾರು ಕಿಡ್ನಿ ಸಂಬಂಧಪಟ್ಟಿರೋದು, ಲಿವರ್ ಸಂಬಂಧಪಟ್ಟಿರೋದು. ಅದಾದಮೇಲೆ ನನಗೆ ಎಲ್ಲ ಮೆಡಿಷನ್ ಕೊಟ್ಟಿದ್ದಾರೆ, ಮೆಡಿಷನ್ ಪ್ರಕಾರ ನಾನು ಚೆನ್ನಾಗಿದ್ದೀನಿ. ಇವಾಗ ಲಿವರ್ 100% ಓಕೆ, ಕಿಡ್ನಿ ಕ್ರಿಯೇಟಿನೈನ್ 1.2 ಅಲ್ಲಿದೆ ಕ್ರಿಯೇಟಿನೈನು. ಫುಡ್ ಅವ್ರು ಏನು ಫುಡ್ ಹೇಳಿದ್ದಾರೆ, ಏನು ಮೆಡಿಷನ್ ಹೇಳಿದ್ದಾರೆ, ಆ ಮೆಡಿಷನ್ ನಾನು ರೆಗ್ಯುಲರ್ ತೊಗೊತಾ ಇದ್ದೀನಿ, ಬೇರೆ ನೋ ಹ್ಯಾಬಿಟ್ಸ್ ನಂದು. ಸೊ ನಾನು ಅವ್ರೇನು ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ನಡ್ಕೊತಾ ಇದ್ದೀನಿ. ಡಾಕ್ಟ್ರ್ ಹೇಳಿದ್ರು ವಾಕಿಂಗ್ ಮಾಡಬೇಕು ಅಂತ, ಡೈಲಿ 10-15 kilometers ವಾಕ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಇವಾಗ ಐ ಆಮ್ ಹ್ಯಾಪಿ, ಮೊದಲಿಗಿಂತ ಆ್ಯಕ್ಟಿವ್ ಆಗಿದ್ದೀನಿ ನಾನು. ಡೇ ಫಸ್ಟಿಂದ ಡೇ ಎಂಡ್ವರೆಗೂ ನಾನು ಚೆನ್ನಾಗಿ ನೋಡಿದ್ದೀನಿ. ಅಂದರೆ ಹಾಸ್ಪಿಟ್ಲ್ ಸರ್ವಿಸ್ ಎಕ್ಸಲೆಂಟು. ಸೊ ನನಗೆ ಇವಾಗ ಮನೆಗೆ ಬೆಡ್ ಬೇಕು ಅಂದರೆ ಮನೆಗೆ ಬಂದು ಕರೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೋಮ್ ಸರ್ವೀಸು ಮಾರ್ನಿಂಗ್ 5:30 ಅಂದರೆ 5:30 ಮನೆಗೆ ಅಟೆಂಡ್ ಆಗ್ತಾರೆ, 6 o'clock ಅಂದರೆ 6 o'clock ಅಟೆಂಡ್ ಆಗ್ತಾರೆ. ಸೊ ನಾನು ಬೇರೆ ಹಾಸ್ಪಿಟ್ಲ್ಗೆ ಹೋಗಿದರೆ ನನಗೆ ಟ್ರೀಟ್ಮೆಂಟ್ ಸಿಗ್ತಾ ಇತ್ತಲ್ವ ನನಗೆ ಗೊತ್ತಿಲ್ಲ, ಬಟ್ ಮಣಿಪಾಲ್ ಹಾಸ್ಪಿಟ್ಲ್ ಎಕ್ಸಲೆಂಟ್. ಥ್ಯಾಂಕ್ ಯು ಮಣಿಪಾಲ್ ಹಾಸ್ಪಿಟಲ್.